Welcome students for the second part of the chapter oscillations. In this video lecture we are going to discuss about the meaning of displacement of an object performing oscillatory motion, application of Fourier's law, and also the meaning of simple harmonic motion. First let us consider what is displacement. The displacement antaradre it is the distance of an object from its equilibrium or mean position at any instant. Students, ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಸೊ ಹಿಯರ್ ಯಾವುದೇ ಒಂದು ಪಾರ್ಟಿಕಲ್ ತಗೊಂಡಾಗ ಈ ರೀತಿ ಸ್ಟ್ರೇಟ್ ಲೈನ್ ಅಲ್ಲಿ ಟು ಅಂಡ್ ಫ್ರೋ ಮೋಷನ್ ಮಾಡ್ತಾ ಇರ್ತವೆ. ಇದು ಸೆಂಟರ್ ಅಲ್ಲಿ ಮೀನ್ ಪೊಸಿಷನ್ ಇದೆ, ಈಕ್ವಿಲಿಬ್ರಿಯಂ ಪೊಸಿಷನ್ ಇದೆ, ಎರಡು ಎಕ್ಸ್ಟ್ರೀಮ್ ಪೊಸಿಷನ್, ಒಂದು ಇಲ್ಲಿ ಇನ್ನೊಂದು ಅದರ್ ಸೈಡ್ಗೆ. ಇಲ್ಲಿ ಎಕ್ಸ್ಟ್ರೀಮ್ ಪೊಸಿಷನ್ ಬಿಟ್ವೀನ್ ಪಾರ್ಟಿಕಲ್ ಏನು ರಿಪೀಟೆಡ್ಲಿ ಟು ಅಂಡ್ ಫ್ರೋ ಮೋಷನ್ ಮಾಡ್ತಾ ಇರ್ತವೆ. ಈ ರೀತಿ ಸಪೋಸ್ ಅಟ್ ಎನಿ ಇನ್ಸ್ಟಂಟ್ ದ ಆಬ್ಜೆಕ್ಟ್ ಏನಾಗಿದೆ ಇಲ್ಲಿ ಇದೆ ಅಂತ ಅಸ್ಯೂಮ್ ಮಾಡು, ಆವಾಗ ನಾವು ಡಿಸ್ಪ್ಲೇಸ್ಮೆಂಟ್ ಅನ್ನು ಮೇಜರ್ ಮಾಡ್ಲಿಕ್ಕೆ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ಹೌ ಫಾರ್ ಇಟ್ ಈಸ್ ಫ್ರಮ್ ದ ಮೀನ್ ಪೊಸಿಷನ್. ಅಂದ್ರೆ ಇಲ್ಲಿಂದ ಇಲ್ಲಿ ತನಕ ಇರುವಂತ ಡಿಸ್ಟೆನ್ಸ್ ಅನ್ನ ವಿ ಆರ್ ಗೋಯಿಂಗ್ ಟು ರಿಪ್ರೆಸೆಂಟ್ ಇಟ್ ಆಸ್ ಎ ಎಕ್ಸ್. ನೋಡಿ ಇಕ್ವಿಲಿಬ್ರಿಯಂ ಪೊಸಿಷನ್ ಇಂದ ಅಥವಾ ಮೀನ್ ಪೊಸಿಷನ್ ಇಂದ ಪಾರ್ಟಿಕಲ್ ಎಷ್ಟು ದೂರದಲ್ಲಿ ಇದೆ ಅಂತ. ಸಪೋಸ್ ಇದನ್ನ ನಾವು ಪಾಸಿಟಿವ್ ಅಂತ ತಗೊಂಡಾವಾಗ ರೈಟ್ ಸೈಡ್ಗೆ, ದೆನ್ ಆಬ್ವಿಯಸ್ಲಿ ಇನ್ಯಾವುದೋ ಇನ್ಸ್ಟೆಂಟ್ ಅಲ್ಲಿ ಪಾರ್ಟಿಕಲ್ ಇಲ್ಲಿದ್ದಾಗ ಅಗೇನ್ ನಾವು ಡಿಸ್ಪ್ಲೇಸ್ಮೆಂಟ್ ಅನ್ನ ಈ ಡೈರೆಕ್ಷನ್ ಅಲ್ಲಿ ಮೆಸರ್ ಮಾಡ್ತೇವೆ. ಹೀಗೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಅಗೇನ್ ಸ್ಟಾರ್ಟಿಂಗ್ ಪಾಯಿಂಟ್ ಇಸ್ ದ ಮೀನ್ ಪೊಸಿಷನ್ ಅಲ್ಲಿ, ಇದೇ ಮೀನ್ ಪೊಸಿಷನ್ ಸ್ಟಾರ್ಟಿಂಗ್. ಬಟ್ ಈಗ ಡಿಸ್ಪ್ಲೇಸ್ಮೆಂಟ್ ಅನ್ನ ನಾವೇನ್ ಮಾಡ್ತೇವೆ ನೆಗೆಟಿವ್ ಮೈನಸ್ ಎಕ್ಸ್ ಓನ್ಲಿ ಇಂಡಿಕೇಟಿಂಗ್ ದಟ್ ಇಟ್ ಇಸ್ ಇನ್ ಎ ಡೈರೆಕ್ಷನ್ ಅಪೋಸಿಟ್ ಟು ದಟ್ ಆಫ್ ದ ಪ್ರೀವಿಯಸ್ ಡೈರೆಕ್ಷನ್. ಈ ಡೈರೆಕ್ಷನ್ ಇದೆ ಸ್ಟೂಡೆಂಟ್ಸ್ ಯೂಸ್ವಲಿ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಪಾರ್ಟಿಕಲ್ ಇಸ್ ಪರ್ಫಾರ್ಮಿಂಗ್ ದ ಪೀರಿಯಾಡಿಕ್ ಮೋಷನ್, ದರ್ಫೋರ್ ದ ಡಿಸ್ಪ್ಲೇಸ್ಮೆಂಟ್ ಇಸ್ ಅ ಫಂಕ್ಷನ್ ಆಫ್ ಟೈಮ್. ನಾವು ಅಬ್ಸರ್ವ್ ಮಾಡಬಹುದು ನೋಡಿ ಫಂಕ್ಷನ್ ಆಫ್ ಟೈಮ್ ಈ ರೀತಿ. ಅಂಡ್ ದ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಇಕ್ವಿಲಿಬ್ರಿಯಂ ಪೊಸಿಷನ್ ಇಂದ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಇಲ್ಲಿ ಬರ್ತಾ ಇರುವಂತದ್ದು ದಟ್ ಈಸ್ ರಿಪ್ರೆಸೆಂಟೆಡ್ ಎಸ್ ಎ ವಿಚ್ ಇಸ್ ನೋನ್ ಎಸ್ ಆಂಪ್ಲಿಟ್ಯೂಡ್. ಅಂಡ್ ಆಲ್ಸೋ ಇಟ್ ಈಸ್ ರಿಲೇಟೆಡ್ ಟು ಎ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ವಿಚ್ ಇಸ್ ಎ ಪೀರಿಯಾಡಿಕ್ ಇನ್ ಟೈಮ್. ನೋಡಿ ನಾವು ಡಿಸ್ಪ್ಲೇಸ್ಮೆಂಟ್ ಅನ್ನ ಐದರ್ ಎ ಕಾಸ್ ಒಮೆಗಾ ಟಿ ಅಥವಾ ಎ ಸೈನ್ ಒಮೆಗಾ ಟಿ ಅಂತ ರಿಪ್ರೆಸೆಂಟ್ ಮಾಡಬಹುದು, ಎರಡು ರೀತಿನೂ ರಿಪ್ರೆಸೆಂಟ್ ಮಾಡಬಹುದು. ಬಟ್ ವಾಟ್ ಇಸ್ ದ ಬೇಸಿಕ್ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು ಇದನ್ನು ಅಬ್ಸರ್ವ್ ಮಾಡ್ಬೇಕಂತಂದ್ರೆ ನಾವು ಅಗೇನ್ ಏನ್ ಮಾಡ್ತೇವೆ ಅಂತಂದ್ರೆ ಇಲ್ಲಿ ಸಪೋಸ್ ನಾವು ನಮ್ಮ ಅಬ್ಸರ್ವೇಷನ್ ಅನ್ನ ಈ ರೀತಿ ಇಕ್ವಿಲಿಬ್ರಿಯಂ ಪೊಸಿಷನ್ ಇಂದ ಬಿಗಿನ್ ಮಾಡ್ತಾ ಇದ್ರೆ ಅಥವಾ ಮೀನ್ ಪೊಸಿಷನ್ ಅಂತ ಬಿಗಿನ್ ಮಾಡ್ತಾ ಇದ್ರೆ ನಾವು ಡಿಸ್ಪ್ಲೇಸ್ಮೆಂಟ್ ಅನ್ನ ಆಸ್ ಎ ಫಂಕ್ಷನ್ ಆಫ್ ಸೈನ್ ಒಮೆಗಾ ಬರೀತೇವೆ. ಸಪೋಸ್ ನಾವು ಎಕ್ಸ್ಟ್ರೀಮ್ ಪೊಸಿಷನ್ ಇಂದ ಅಬ್ಸರ್ವೇಷನ್ ಬಿಗಿನ್ ಮಾಡ್ತಾ ಇದ್ರೆ ನಾವು ಅದನ್ನ ಕೊಸೈನ್ ಫಂಕ್ಷನ್ ಅನ್ನಾಗಿ ರಿಪ್ರೆಸೆಂಟ್ ಮಾಡ್ತೇವೆ, ಕಾಸ್ ಒಮೆಗಾ ಟಿ ಅಂತ ರಿಪ್ರೆಸೆಂಟ್ ಮಾಡ್ತೇವೆ. ದಟ್ ಮೀನ್ಸ್ ಅಟ್ ಟಿ ಇಸ್ ಈಕ್ವಲ್ ಟು ಝೀರೋ ಪಾರ್ಟಿಕಲ್ ಅಟ್ ಇಕ್ವಿಲಿಬ್ರಿಯಂ ಪೊಸಿಷನ್ ಅಲ್ಲಿ ಇದ್ರೆ ಡಿಸ್ಪ್ಲೇಸ್ಮೆಂಟ್ ಇಸ್ ರಿಪ್ರೆಸೆಂಟೆಡ್ ಆಸ್ ಎ ಸೈನ್ ಒಮೆಗಾ ಟಿ, ಎಕ್ಸ್ಟ್ರೀಮ್ ಪೊಸಿಷನ್ ಅಲ್ಲಿ ಇದ್ರೆ ಇಟ್ ಇಸ್ ರಿಪ್ರೆಸೆಂಟೆಡ್ ಆಸ್ ಎ ಕಾಸ್ ಒಮೆಗಾ ಟಿ. ನಾವು ಒಂದು ಗ್ರಾಫಿಕಲಿ ರಿಪ್ರೆಸೆಂಟ್ ಮಾಡಿದಾಗ ಡಿಸ್ಪ್ಲೇಸ್ಮೆಂಟ್ ಅನ್ನ ಅಲಾಂಗ್ ದ ವೈ ಆಕ್ಸಿಸ್ ಟೈಮ್ ಅನ್ನ ಅಲಾಂಗ್ ದ ಎಕ್ಸ್ ಆಕ್ಸಿಸ್ ಪ್ಲಾಟ್ ಮಾಡಿದಾಗ ಈಗೇನಾಗಿದೆ ಅಂತಂದ್ರೆ ಸೊ ವೆನ್ ದ ಪಾರ್ಟಿಕಲ್ ಈಸ್ ಎಟ್ ಎಕ್ಸ್ಟ್ರೀಮ್ ಪೊಸಿಷನ್ ವಿ ಆರ್ ಸ್ಟಾರ್ಟಿಂಗ್ ಅಬ್ಸರ್ವೇಷನ್, ಟೈಮ್ ಈಕ್ವಲ್ ಟು ಝೀರೋ ಇದ್ದಾಗ ಪಾರ್ಟಿಕಲ್ ಏನಾಗಿದೆ ಎಕ್ಸ್ಟ್ರೀಮ್ ಪೊಸಿಷನ್ ಅಲ್ಲಿ ಇದೆ ವಿಚ್ ಇಸ್ ಅಟ್ ಎ ಡಿಸ್ಟೆನ್ಸ್ ಆಫ್ ಎ ಫ್ರಮ್ ದ ಈಕ್ವಿಲಿಬ್ರಿಯಂ ಪೊಸಿಷನ್. ದೆರ್ಫೋರ್ ನೌ ವಿ ಹ್ಯಾವ್ ಟು ಚೂಸ್ ದಿಸ್ ಇಕ್ವೇಶನ್, ಯಾವುದು ಎ ಕಾಸ್ ಒಮೆಗಾ ಟಿ ಅನ್ನೇ ಚೂಸ್ ಮಾಡಬೇಕು. ಈಗ ಏನಾಗಿದೆ ಪಾರ್ಟಿಕಲ್ ಮೂವ್ ಆಗ್ತಾ ಇದ್ದಾಗ ಆಫ್ಟರ್ ಟಿ ಸೆಕೆಂಡ್ಸ್ ಕ್ಯಾಪಿಟಲ್ ಟಿ ಸೆಕೆಂಡ್ಸ್ ದಟ್ ಮೀನ್ಸ್ ಈಕ್ವಲ್ ಟು ದ ಟೈಮ್ ಪೀರಿಯಡ್ ಟಿ ಸೆಕೆಂಡ್ಸ್ ಆದ್ಮೇಲೆ ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ಹೀಗೆ ಹೋಗಿ ಇಕ್ವಿಲಿಬ್ರಿಯಂ ಬಂದು ದೆನ್ ಅನದರ್ ಎಕ್ಸ್ಟ್ರೀಮ್ ಪೊಸಿಷನ್ ಹೋಗಿ ಮತ್ತೆ ಇಕ್ವಿಲಿಬ್ರಿಯಂ ಬಂದು ಮತ್ತೆ ಇನಿಷಿಯಲ್ ಇಕ್ವಿಲಿಬ್ರಿಯಂ ಪೊಸಿಷನ್ ಅಥವಾ ಇನಿಷಿಯಲ್ ಎಕ್ಸ್ಟ್ರೀಮ್ ಪೊಸಿಷನ್ ಗೆ ಬಂದಾಗ ಇಟ್ ಹ್ಯಾಸ್ ಕಂಪ್ಲೀಟೆಡ್ ಒನ್ ಆಸಿಲೇಷನ್. ದ ಟೈಮ್ ಟೇಕನ್ ಟು ಕಂಪ್ಲೀಟ್ ಒನ್ ಆಸಿಲೇಷನ್ ಇಸ್ ನೋನ್ ಅಸ್ ಟೈಮ್ ಪೀರಿಯಡ್. ದೆರ್ಫೋರ್ ಆಫ್ಟರ್ ಎವ್ರಿ ಟಿ ಸೆಕೆಂಡ್ಸ್ ನೋಡಿ ಈಕ್ವಲ್ ಟು ದ ಟೈಮ್ ಪೀರಿಯಡ್
ಪಾರ್ಟಿಕಲ್ ಏನಾಗಿದೆ ಸೇಮ್ ಪೊಸಿಷನ್ ಗೆ ರಿಟರ್ನ್ ಆಗ್ತಾ ಇದೆ. ಎಕ್ಸ್ಟ್ರೀಮ್ ಪೊಸಿಷನ್ ಇದ್ದದ್ದು ಆಫ್ಟರ್ ಟಿ ಸೆಕೆಂಡ್ ಮತ್ತೆ ಎಕ್ಸ್ಟ್ರೀಮ್ ಪೊಸಿಷನ್ ಗೆ ಬಂದಿದೆ. ಅದೇ ರೀತಿ ಸಪೋಸ್ ನಾವು ಇಲ್ಲಿ ಯಾವುದೋ ಒಂದು ಪೊಸಿಷನ್ ತಗೊಂಡಾಗ, ಇಲ್ಲಿ ರಿಪ್ರೆಸೆಂಟ್ ಮಾಡ್ತಿರೋದು ಇದು ಯಾವುದೋ ಪೊಸಿಷನ್ ತಗೊಂಡಾಗ ಆಫ್ಟರ್ ಟಿ ಸೆಕೆಂಡ್ಸ್, ದಟ್ ಮೀನ್ಸ್ ಇಲ್ಲಿಂದನೇ ನಾವು ಲೈನ್ ಎಳಿತಾ ಬಂದಾಗ ಟಿ ಸೆಕೆಂಡ್ಸ್ ನಂತರ ಇಟ್ ವಿಲ್ ರೀಚ್ ದ ಸೇಮ್ ಪೊಸಿಷನ್. ಅದಕ್ಕಾಗಿ ಏನ್ ಹೇಳ್ತೇವೆ ನಾವು, ಇಟ್ ಇಸ್ ಅ ಪೀರಿಯಾಡಿಕ್ ಇನ್ ಟೈಮ್. ದರ್ಫೋರ್ ಡಿಸ್ಪ್ಲೇಸ್ಮೆಂಟ್ ಅಟ್ ಟೈಮ್ ಟಿ ಶುಡ್ ಬಿ ಈಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಅಟ್ ಟೈಮ್ ಟಿ ಪ್ಲಸ್ ಕ್ಯಾಪಿಟಲ್ ಟಿ. ಸೊ ಎಸ್ ಇಟ್ ಈಸ್ ಎ ಪೀರಿಯಾಡಿಕ್ ಫಂಕ್ಷನ್. ಯು ಕ್ಯಾನ್ ಅಬ್ಸರ್ವ್ ದಿಸ್. ನಾವು ವಿ ಆರ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್. ಅಬ್ಸರ್ವ್ ಮಾಡು ಈಗ. ನಾವು ವಿ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ಫೋರ್ ಇಯರ್ ಲಾ. ಅಟ್ ಎನಿ ಪೀರಿಯಾಡಿಕ್ ಫಂಕ್ಷನ್ can be expressed as a superposition of sine and cosine functions of different time periods with suitable coefficients. ನೋಡಿ, ಯಾವುದೇ ಪೀರಿಯಾಡಿಕ್ ಫಂಕ್ಷನ್ಸ್ ಅನ್ನ ನಾವು ಬೇಕಿದ್ರೆ ಹೇಗೆ ಇರಲಿ ಅದು, ಅದನ್ನ ನಾವು ಎರಡು ಸೈನ್ ಮತ್ತೆ ಕೊಸೈನ್ ಫಂಕ್ಷನ್ಸ್ ಸೂಪರ್ ಪೋಸ್ ಆಗಿ, ಒಂದರ ಮೇಲೆ ಒಂದು ಸೂಪರ್ ಪೋಸ್ ಆಗಿ ಒಂದು ಪೀರಿಯಾಡಿಕ್ ಫಂಕ್ಷನ್ ಕ್ರಿಯೇಟ್ ಆಗಿದೆ ಅಂತ ಹೇಳಿ ತೋರಿಸ್ಬೋದು. ಫಾರ್ ಎಕ್ಸಾಂಪಲ್, ನಾವು ಇಲ್ಲಿ ಒಂದು ಇಕ್ವೇಷನ್ ಅನ್ನ ಚೂಸ್ ಮಾಡ್ತೇವೆ. ಸೊ ವಿಚ್ ಈಸ್ ದ ಫಂಕ್ಷನ್ ಆಫ್ ಟೈಮ್ ಅಂತ ತೋರಿಸ್ತಾ ಇದ್ದೇವೆ. ನೋಡಿ, ಎಫ್ ಆಫ್ ಟಿ ಏನಾಗಿದೆ, ಫಂಕ್ಷನ್ ಆಫ್ ಟೈಮ್. ಇಟ್ ಈಸ್ ದ ಕಾಂಬಿನೇಷನ್ ಆಫ್ ಎ ಸೈನ್ ಒಮೇಗಾ ಟಿ ಅಂಡ್ ಬಿ ಕಾಸ್ ಒಮೇಗಾ ಟಿ. ಇಲ್ಲಿ ಎರಡರಲ್ಲೂ ನಾವೇನು ಅಬ್ಸರ್ವ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ಇಲ್ಲಿ ದ ಟೈಮ್ ಪೀರಿಯಡ್ ವಿಚ್ ಇಸ್ ರಿಪ್ರೆಸೆಂಟೆಡ್ ಆಸ್ ಒಮೇಗಾ. ನೋಡಿ, ಒಮೇಗಾ ಈಸ್ ಈಕ್ವಲ್ ಟು ನಮ್ಗೆ ಗೊತ್ತಿದೆ 2π ಡಿವೈಡೆಡ್ ಬೈ ಕ್ಯಾಪಿಟಲ್ ಟಿ. ಬಟ್ ಇಲ್ಲಿ ನಾವು ಚೂಸ್ ಮಾಡ್ತಾ ಇರೋದು ಎರಡರಲ್ಲೂ ಒಮೇಗಾ ಸೇಮ್ ಇದೆ. ಇದು ನಮ್ಮ ಕನ್ವೀನಿಯನ್ಸ್ ಗೆ ನಾವು ಚೂಸ್ ಮಾಡ್ತಾ ಇರೋದು. ದೇ ಕ್ಯಾನ್ ಬಿ ಡಿಫರೆಂಟ್. ಈ ಒಮೇಗಾ 1t ಕಾಸ್ ಒಮೇಗಾ 2t ಇದನ್ನು ಹಾಕ್ಬೋದು ನಾವು, ಸೈನ್ ಒಮೇಗಾ 1t ಅಥವಾ ಕಾಸ್ ಒಮೇಗಾ 2t ಅಂತ. ಬಟ್ ಮ್ಯಾಥಮೆಟಿಕಲ್ ಕನ್ವೀನಿಯನ್ಸ್ ಗೆ ನಾವು ಎರಡನ್ನು ಸೇಮ್ ಅಂತ ಅಸ್ಯೂಮ್ ಮಾಡ್ತಾ ಇದ್ದೇವೆ. ಸೊ ಇನ್ ದಿಸ್ ಕೇಸ್ ಇಲ್ಲಿ ಎರಡು ವೇವ್ ಇದೆ, ಒಂದು ಎ ಸೈನ್ ಒಮೇಗಾ ಟಿ, ಮತ್ತೊಂದು ಬಿ ಕಾಸ್ ಒಮೇಗಾ ಟಿ. ಇವೆರಡು ಸೂಪರ್ ಪೋಸ್ ಅಂತ ಆದ್ರೆ, ಒಂದರ ಮೇಲೆ ಒಂದು ಸೂಪರ್ ಪೋಸ್ ಆದಾಗ ಆಡ್ ಮಾಡಿದಾಗ ದೆನ್ ಆಬ್ವಿಯಸ್ಲಿ ರಿಸಲ್ಟ್ ಏನಾಗಿದೆ, ದಟ್ ಈಸ್ ಆಲ್ಸೋ ಎ ಪೀರಿಯಾಡಿಕ್ ಫಂಕ್ಷನ್ ಅಲ್ಲಿ. ಸೊ ಯಾವುದೇ ರೀತಿ ನಾವೇನ್ ಮಾಡ್ಬೋದು ಅಂತಂದ್ರೆ, ಯಾವುದೇ ಪೀರಿಯಾಡಿಕ್ ಫಂಕ್ಷನ್ ಅನ್ನ ನಾವು ಸೂಪರ್ ಪೊಸಿಷನ್ ಸೈನ್ ಮತ್ತು ಕೊಸೈನ್ ವೇವ್ ಅಂತ ಹೇಳಿ ತೋರಿಸ್ಬೋದು. ಐ ಸೂಟೇಬಲ್ ಚಾಯ್ಸ್ ಆಫ್ ದ ಕೋಯಿಫಿಷಿಯನ್ಸ್ ಲೈಕ್ ಡಿ ಮತ್ತೆ ಫೈ, ಇವೆರಡು ಕೋಯಿಫಿಷಿಯನ್ಸ್ ಅನ್ನ ನಾವು ತಗೊಂಡಿದ್ದೇವೆ. ನೋಡಿ, ಇಲ್ಲಿ ನಾವು ಮ್ಯಾಥಮೆಟಿಕಲಿ ಪ್ರೂವ್ ಮಾಡಿ ತೋರಿಸ್ಬಿಡುವ. ಇಫ್ ಐ ಆಮ್ ಗೋಯಿಂಗ್ ಟು ಟೇಕ್ ದ ವ್ಯಾಲ್ಯೂ ಆಫ್ ಡಿ, ಈ ರೀತಿ ಡಿ ಅನ್ನು ಹೇಗೆ ತಗೊಳ್ತೇನೆ ಅಂತಂದ್ರೆ, ದ ವ್ಯಾಲ್ಯೂ ಆಫ್ ಎ ಅಪಿಯರಿಂಗ್ ಇನ್ ದಿಸ್ ಇಕ್ವೇಶನ್ ಶುಡ್ ಬಿ ರಿಪ್ರೆಸೆಂಟೆಡ್ ಆಸ್ ಡಿ ಕಾಸ್ ಫೈ ಅಂತ ಹೇಳಿ ತಗೊಂಡು, ಅದೇ ರೀತಿ ನಾನು ಏನ್ ಮಾಡ್ತೇನೆ ಅಂತಂದ್ರೆ, ವ್ಯಾಲ್ಯೂ ಆಫ್ ಬಿ ಕಾಸ್ ಫೈ ಇದು ಇಸ್ ಈಕ್ವಲ್ ಟು ಬಿ ಸೈನ್ ಫೈ ಅಂತ. ಫಾರ್ಗಿವ್ ಮೀ ಅಬೌಟ್ ಮೈ ಹ್ಯಾಂಡ್ ರೈಟಿಂಗ್. ಇಲ್ಲಿ ನೋಡಿ, ಇದನ್ನ ಎರಡು ಸುಟೇಬಲ್ ಕೋಯಿಫಿಷಿಯಂಟ್ ತಗೊಳ್ತಾ ಇದೆ, ಒಂದು ಟಿ ಮತ್ತೆ ಫೈ, ದೇ ಆರ್ ಕನೆಕ್ಟೆಡ್ ಟು ದ ಕೋಯಿಫಿಷಿಯಂಟ್ಸ್ ವಿಚ್ ಆರ್ ಆಲ್ರೆಡಿ ಹಿಯರ್, ಯಾವುದು ಎ ಮತ್ತು ಬಿ ಈ ರೀತಿ ಕನೆಕ್ಟ್ ಆಗಿದೆ. ಹೀಗಿದ್ದಾವಾಗ ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ವ್ಯಾಲ್ಯೂ ಆಫ್ ಎ ಮತ್ತು ಬಿ ಅನ್ನ ಈ ಫಂಕ್ಷನ್ ಅಲ್ಲಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಯು ವಿಲ್ ಗೆಟ್ ಎಫ್ ಆಫ್ ಟಿ ಶುಡ್ ಬಿ ಇಸ್ ಈಕ್ವಲ್ ಟು ಹೌ ಮಚ್, ಇಟ್ ವಿಲ್ ಬಿ ಡಿ ಕಾಸ್ ಫೈ ಇಂಟು ಸೈನ್ ಒಮೇಗಾ ಟಿ. ನಾನು ಬರೀತೇನೆ ಇಲ್ಲಿ, ಡಿ ಕಾಸ್ ಫೈ ಇಂಟು ಸೈನ್ ಒಮೇಗಾ ಟಿ ಸೈನ್ ಒಮೇಗಾ ಟಿ ಪ್ಲಸ್ ಡಿ ಸೈನ್ ಫೈ ಇಂಟು ಕಾಸ್ ಒಮೇಗಾ ಟಿ. ನೋಡಿ, ಎರಡರಲ್ಲಿ ಏನಾಗಿದೆ, ಡಿ ಕಾಮನ್ ಇದೆ. ಸೊ ಐ ಆಮ್ ಗೋಯಿಂಗ್ ಟು ಟೇಕ್ ಇಟ್ ಔಟ್ ಸೈಡ್ ದ ಬ್ರಾಕೆಟ್ ಅಂಡ್ ರಿಮೈನಿಂಗ್ ಟರ್ಮ್ ಅನ್ನ ಏನ್ ಬರುತ್ತೆ ನಾನು, ಇಟ್ ವಿಲ್ ಬಿ ಈಕ್ವಲ್ ಟು ಫಸ್ಟ್ ಐ ವಿಲ್ ರೈಟ್ ಇಟ್ ಆಸ್ ಎ ಸೈನ್ ಒಮೇಗಾ ಟಿ ಇಂಟು ಕಾಸ್ ಫೈವ್ ಪ್ಲಸ್ ಕಾಸ್ ಒಮೇಗಾ ಟಿ ಇಂಟು ಸೈನ್ ಫೈವ್. ಇಫ್ ಐ ಯೂಸ್ ದ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಯಾವ್ದಂತಂದ್ರೆ, ಇಲ್ಲಿ ಸೈನ್ ಒಮೇಗಾ ಟಿ ಇಂಟು ಕಾಸ್ ಫೈವ್ ಪ್ಲಸ್ ಕಾಸ್ ಒಮೇಗಾ ಟಿ ಇಂಟು ಸೈನ್ ಫೈವ್ ಈಸ್ ಈಕ್ವಲ್ ಟು ಸೈನ್ ಒಮೇಗಾ ಟಿ ಪ್ಲಸ್ ಫೈವ್, ಡಿ ಕಾಮನ್ ಇದೆ. ಸೊಫೋರ್ ಇದನ್ನ ನಾವೇನ್ ಮಾಡಿದ್ದೇವೆ, ಈ ರೀತಿ ಫೋರ್ ಇಯರ್ ಲಾ ಅನ್ನು ಯೂಸ್ ಮಾಡಿಕೊಂಡು ವಿತ್ ದ ಸುಟೇಬಲ್ ಚಾಯ್ಸ್ ಆಫ್ ಡಿ ಅಂಡ್ ಫೈವ್ ದೇ ಆರ್ ಕನೆಕ್ಟೆಡ್ ಟು ಈಚ್ ಅದರ್, ಅದನ್ನ ನಾವು ಮಾಡಿಕೊಂಡು ನಾವೇನ್ ಮಾಡಿದ್ದೇವೆ ಅಂತಂದ್ರೆ, ಸೊ ನಾವು ಇದನ್ನ ಒಂದು ಆಸೋಲೇಷನ್ ಪೀರಿಯಾಡಿಕ್ ಫಂಕ್ಷನ್ ಆಗಿ ರಿಪ್ರೆಸೆಂಟ್ ಮಾಡ್ತಿದ್ದೇವೆ.
find out the value of d ನಾವು ಏನು ಮಾಡ್ತೇವೆ ಅಂತಂದ್ರೆ a ಅನ್ನ ಸ್ಕ್ವೇರ್ ಮಾಡ್ತೇವೆ a ಸ್ಕ್ವೇರ್ ಈಸ್ ಈಕ್ವಲ್ ಟು ಆಬ್ವಿಯಸ್ಲಿ a ಈಸ್ ಈಕ್ವಲ್ ಟು d cos phi ಆಗಿರೋದ್ರಿಂದ ಇಟ್ ವಿಲ್ ಬಿ ಈಕ್ವಲ್ ಟು d ಸ್ಕ್ವೇರ್ cos ಸ್ಕ್ವೇರ್ phi ಆಯ್ತು ಅದನ್ನೇ ನಾವು b ಸ್ಕ್ವೇರ್ ಮಾಡಿದಾಗ ಇಟ್ ವಿಲ್ ಬಿ ಈಸ್ ಈಕ್ವಲ್ ಟು ಎಷ್ಟು d ಸ್ಕ್ವೇರ್ sin ಸ್ಕ್ವೇರ್ phi ಎರಡನ್ನು ಆಡ್ ಮಾಡಿದಾಗ ಇಫ್ ವಿ add them a square plus b square will be is equal to b square ಎರಡರಲ್ಲೂ ಕಾಮನ್ ಇದೆ ಹೊರಗೆ ತಗೊಂಡಿದ್ದೇನೆ ಉಳಿದದ್ದು ಏನು ಬ್ರಾಕೆಟ್ ಅಲ್ಲಿ sin square 5 plus cos square 5 ನೋಡಿ the value of sin square 5 plus cos square 5 is equal to 1 therefore we will get a square plus b square is equal to d square and hence d should be is equal to square root of ನೋಡಿ square root of a square plus b square adhe reethi if you take the ratio of b to a b divided by a madidavaga so that will be is equal to b antadre it will be is equal to d sin phi adhe a antadre it will be is equal to d cos phi d d cancel agide sin phi divided by cos phi is equal to tan phi therefore phi should be is equal to tan inverse b by a. I hope you have understood how we have derived these expressions using the Fourier's law here nodi id value hege bartha idutte d mat phi value we have to choose the suitable coefficients where d mat phi are the suitable coefficient displacement anna function of time periodic function ay now those Let us move on to the next slide. Now we are trying to understand what is the meaning of simple harmonic motion. The oscillation in which the force is directly proportional to the displacement of the body from its equilibrium or mean position and is directed towards the equilibrium or mean position is called simple harmonic oscillation. ನೋಡಿ ನಾವು ಇಲ್ಲಿ example of simple pendulum ತಗೊಂಡಿದ್ದೇವೆ ಇಲ್ಲಿ ಏನಾಗಿದೆ ಸೊ ದಿಸ್ ಇಸ್ ದ ಇಕ್ವಿಲಿಬ್ರಿಯಂ ಪೊಸಿಷನ್ ಯಾಕೆ ಇಕ್ವಿಲಿಬ್ರಿಯಂ ಪೊಸಿಷನ್ ಅಂತ ಹೇಳಿದ್ರೆ ಸೊ ವೆನ್ ದಿಸ್ ಬಾಬ್ ಅಟ್ಯಾಚ್ ಟು ಎ ಸ್ಟ್ರಿಂಗ್ ಇಸ್ ಲೆಫ್ಟ್ ಟು ಇಟ್ ಸೆಲ್ಫ್ ಅದನ್ನು ನಾವು ಹಾಗೆ ಬಿಟ್ಟಾಗ ಡ್ಯೂ ಟು ದ ಗ್ರಾವಿಟಿ ಏನಾಗಿದೆ ಇದು ವರ್ಟಿಕಲ್ ಡೈರೆಕ್ಷನ್ ಅಲ್ಲಿ ಅಲೈನ್ ಆಗ್ತದೆ ಸೊ ದಿಸ್ ದ ವೇಟ್ ಆಫ್ ದ ಆಬ್ಜೆಕ್ಟ್ ರಿಪ್ರೆಸೆಂಟೆಡ್ ಆಸ್ ಎಂ ಜಿ ಅಂಡ್ ಟೆನ್ಷನ್ ಇನ್ ದ ಸ್ಟ್ರಿಂಗ್ ಟಿ ದೇ ಆರ್ ಎಕ್ಸಾಕ್ಟ್ಲಿ ಬ್ಯಾಲೆನ್ಸಿಂಗ್ ಈಚ್ ಅದರ್ For net force acting on the this sphere is equal to zero. Yavaga net force equal to zero idiyo adanna navu helthave equilibrium position or mean position. When we are going to displace them, suppose navu idanna solpa distance alli displace madidre idraga illello tandittavaga nodi observe madi illello tandittavaga then md still acting in a downward direction ಟೆನ್ಷನ್ ಏನಾಗಿದೆ ಸ್ವಲ್ಪ ಡಿಕ್ರೀಸ್ ಆಗಿದೆ ಸೊ ಇಟ್ ವಿಲ್ ಬಿ ಇನ್ ದಿಸ್ ಪರ್ಟಿಕ್ಯುಲರ್ ಡೈರೆಕ್ಷನ್ ಆಲ್ವೇಸ್ ಟುವರ್ಡ್ಸ್ ದ ಫಿಕ್ಸ್ಡ್ ಪಾಯಿಂಟ್ ಇಲ್ಲಿ ಈ ಫಿಕ್ಸ್ಡ್ ಪಾಯಿಂಟ್ ಟುವರ್ಡ್ಸ್ ಇರಬೇಕು ನೆಕ್ಸ್ಟ್ ಏನಾಗಿದೆ ಅಂತಂದ್ರೆ ಇಲ್ಲಿ ನಾವು ಎಂ ಜಿ ಅನ್ನ ರಿಸಾಲ್ವ್ ಮಾಡಬಹುದು ಒಂದು ಈ ರೀತಿ ಪರ್ಪೆಂಡಿಕ್ಯುಲರ್ ಟು ದ ಸ್ಟ್ರಿಂಗ್ ಮತ್ತೊಂದು ಅಲಾಂಗ್ ದ ಸ್ಟ್ರಿಂಗ್ ದ ಕಂಪೋನೆಂಟ್ ಆಫ್ ದ ಎಂ ಜಿ ಅಲಾಂಗ್ ದ ಸ್ಟ್ರಿಂಗ್ ಇಸ್ ಎಕ್ಸಾಕ್ಟ್ಲಿ ಬ್ಯಾಲೆನ್ಸಿಂಗ್ ದ ಯಾವುದು ಟೆನ್ಷನ್ ಬಟ್ ಇದೊಂದು ಕಂಪೋನೆಂಟ್ ಇದೆಯಲ್ಲ the component of the weight which is the force because of this force the object enagide antadre it will be accelerated towards the equilibrium position here is ee component inda now en martideve antadre suppose now idanna hech martta hodare dura tagolta hodaga displacement increase martta hodaga which is measured from the equilibrium position displacement and x ana increase martta hodaga then obviously enagide illi the component of the mg acting along the path or along the its oscillating path it also increases force enagide it also increases with the displacement here it is directly proportional to the displacement but now displacement ana yavaglu en madidare ee riti from mean position in the position of the object ge measure martare ee direction alli measure martare away from the equilibrium position but the force it is trying to restore the particle back to its equilibrium position so that's why adu ee riti opposite direction alli
ಇದನ್ನು ಇಂಡಿಕೇಟ್ ಮಾಡಲಿಕ್ಕೆ ನಾವೇನು ಮಾಡ್ತೇವೆ ಫೋರ್ಸ್ ಗೆ ಒಂದು ಇಲ್ಲಿ ನೆಗೆಟಿವ್ ಸಿಂಬಲ್ ಹಾಕ್ತಿದ್ದೇವೆ. ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಮೈನಸ್ ಎಕ್ಸ್. ಇಲ್ಲಿ ನೆಗೆಟಿವ್ ಸಿಂಬಲ್ ತೋರಿಸ್ತಾ ಇರೋದು ಏನಂತಂದ್ರೆ ದ ಫೋರ್ಸ್ ಇಸ್ ಆಲ್ವೇಸ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಈಕ್ವಿಲಿಬ್ರಿಯಂ ಪೊಸಿಷನ್ ಅಂತ. ಬಟ್ ಇಲ್ಲಿ ಬಂದಾಗಲೂ ಹಾಗೆ ಅದರ್ ಡೈರೆಕ್ಷನ್ ಅಲ್ಲಿ ಬಂದಾಗ ಹಾಗೆ ಇಲ್ಲಿ ಏನಾಗಿದೆ ಫೋರ್ಸ್ ಅಗೇನ್ ಟುವರ್ಡ್ಸ್ ದ ಈಕ್ವಿಲಿಬ್ರಿಯಂ ಪೊಸಿಷನ್, ಡಿಸ್ಪ್ಲೇಸ್ಮೆಂಟ್ ಏನಾಗಿದೆ ಅವೇ ಫ್ರಮ್ ದ ಈಕ್ವಿಲಿಬ್ರಿಯಂ ಪೊಸಿಷನ್. ದಿಸ್ ಕಂಡೀಷನ್ ಇಸ್ ಆಲ್ವೇಸ್ ವ್ಯಾಲಿಡ್. ಸಚ್ ಟೈಪ್ ಆಫ್ ಮೋಷನ್ ಇಸ್ ನೋನ್ ಎಸ್ ದ ಸಿಂಪಲ್ ಹಾರ್ಮೋನಿಕ್ ಮೋಷನ್, ವೇರ್ ದ ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಡಿಸ್ಪ್ಲೇಸ್ಮೆಂಟ್ ಅಂಡ್ ಇಟ್ ಈಸ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಈಕ್ವಿಲಿಬ್ರಿಯಂ ಪೊಸಿಷನ್. ನೌ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್. ಇಲ್ಲಿ ನೋಡಿ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಸಿಂಪಲ್ ಹಾರ್ಮೋನಿಕ್ ಮೋಷನ್, ಇಟ್ ಈಸ್ ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಆಸಿಲೇಟರಿ ಮೋಷನ್. ಇದನ್ನು ನಾವು ಹೇಗೆ ರಿಪ್ರೆಸೆಂಟ್ ಮಾಡ್ತಿದ್ದೇವೆ ವಿತ್ ದ ಹೆಲ್ಪ್ ಆಫ್ ಎ ಸೈನುಸಾಯ್ಡಲ್ ಫಂಕ್ಷನ್. ಯೂಶುವಲಿ ನಾವೇನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ನಮ್ಮ ಅಬ್ಸರ್ವೇಷನ್ ಅನ್ನ ಎಕ್ಸ್ಟ್ರೀಮ್ ಪೊಸಿಷನ್ ಇಂದ ಬಿಗಿನ್ ಮಾಡಿದಾಗ ವಿ ಆರ್ ಗೋಯಿಂಗ್ ಟು ಟೇಕ್ ದ ಕೊಸೈನ್ ವ್ಯಾಲ್ಯೂಸ್. ಇಲ್ಲಿ ಸ್ಟಾರ್ಟ್ ಮಾಡಿದಾಗ ನಾವೇನ್ ಮಾಡ್ತೇವೆ ಇದನ್ನು ಫಂಕ್ಷನ್ ಆಫ್ ಕಾಸ್ ಒಮೆಗಾ ಟಿ ಅಂತ ಹೇಳ್ತೇವೆ. ಸೊ ಹಿಯರ್ ದ ವ್ಯಾಲ್ಯೂ ಆಫ್ ಫೈ ಇಟ್ ವಿಲ್ ಬಿ ಯೂಸ್ಡ್ ಇಫ್ ಯು ಆರ್ ಗೋಯಿಂಗ್ ಟು ಸ್ಟಾರ್ಟ್ ಅವರ್ ಅಬ್ಸರ್ವೇಷನ್ ಫ್ರಾಮ್ ಎ ಪಾಯಿಂಟ್ ಅದರ್ ಎಕ್ಸ್ಟ್ರೀಮ್ ಪೊಸಿಷನ್ ತಗೊಂಡಾಗ ನಾವೇನ್ ಮಾಡ್ತೇವೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಸೊ ದೆನ್ ಆರ್ ಗೋಯಿಂಗ್ ಟು ಯೂಸ್ ದ ಫೈ. ಎಕ್ಸಾಕ್ಟ್ಲಿ ಎಕ್ಸ್ಟ್ರೀಮ್ ಪೊಸಿಷನ್ ಮಾಡಿದಾಗ ವ್ಯಾಲ್ಯೂ ಆಫ್ ಫೈ ಇಸ್ ಟೇಕನ್ ಆಸ್ ಜೀರೋ, ದಟ್ ಈಸ್ ನೋನ್ ಎಸ್ ದ ಇನಿಷಿಯಲ್ ಫೇಸ್ ಅಂತ ಕರಿತೇವೆ ನಾವು ಇದನ್ನು. ನೋಡಿ ಈಗ ಪಾರ್ಟಿಕಲ್ ಯಾವಾಗ ಇದು ಟು ಅಂಡ್ ಫ್ರೋ ಮೋಷನ್ ಅಬೌಟ್ ದ ಈಕ್ವಿಲಿಬ್ರಿಯಂ ಪೊಸಿಷನ್ ಪರ್ಫಾರ್ಮ್ ಮಾಡ್ತಾ ಇದೆಯೋ ದ ಗ್ರಾಫ್ ಅನ್ನು ನಾವು ಈ ರೀತಿ ರೆಪ್ರೆಸೆಂಟ್ ಮಾಡ್ತೇವೆ. ವೆನ್ ಇಟ್ ಈಸ್ ಅಟ್ ದ ಪಾಸಿಟಿವ್ ಎಕ್ಸ್ಟ್ರೀಮ್ ಪೊಸಿಷನ್ ಪ್ಲಸ್ ಎ, ಆಮೇಲೆ ಈಕ್ವಿಲಿಬ್ರಿಯಂ ಪೊಸಿಷನ್, ಆಮೇಲೆ ಅಗೇನ್ ನೆಗೆಟಿವ್ ಎಕ್ಸ್ಟ್ರೀಮ್ ಪೊಸಿಷನ್ ಮೈನಸ್ ಎ ಅಂತ ರೆಪ್ರೆಸೆಂಟ್ ಮಾಡ್ತೇವೆ. ಮತ್ತೇನಾಗಿದೆ ದೆನ್ ಅಗೇನ್ ಈಕ್ವಿಲಿಬ್ರಿಯಂ ಪೊಸಿಷನ್, ದೆನ್ ಅಗೇನ್ ದ ಇನಿಷಿಯಲ್ ಎಕ್ಸ್ಟ್ರೀಮ್ ಪೊಸಿಷನ್. ಪಾರ್ಟಿಕಲ್ ವಿಲ್ ಬಿ ಪರ್ಫಾರ್ಮಿಂಗ್ ಸಚ್ ಎ ಮೋಷನ್. ನಾವು ಇದನ್ನು ಸೈನುಸಾಯ್ಡಲ್ ಫಂಕ್ಷನ್ ಆಫ್ ಟೈಮ್ ಅಲ್ಲಿ ತೋರಿಸ್ತಾ ಇದ್ದೇವೆ. ದಿಸ್ ಮೋಷನ್ ವಿಲ್ ಬಿ ಕಂಟಿನ್ಯೂಸ್ಲಿ ರಿಪೀಟೆಡ್. ನೋಡಿ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್ ಟು ಅಂಡರ್ಸ್ಟ್ಯಾಂಡ್ ದ ಸಮ್ ಆಫ್ ದ ಟರ್ಮ್ಸ್ ವಿಚ್ ಆರ್ ಯೂಸ್ಡ್ ಇನ್ ದಿಸ್ ಎಕ್ಸ್ಪ್ರೆಷನ್ ಎಕ್ಸ್ ಆಫ್ ಟಿ ಇಸ್ ಈಕ್ವಲ್ ಟು ಎ ಕಾಸ್ ಒಮೆಗಾ ಟಿ ಪ್ಲಸ್ ಫೈ. ನೋಡಿ ಫಸ್ಟ್ ನಾವೇನ್ ಮಾಡ್ತಿದ್ದೇವೆ ಇಲ್ಲಿ ಆಂಪ್ಲಿಟ್ಯೂಡ್, ಆಂಪ್ಲಿಟ್ಯೂಡ್ ಇಸ್ ಅ ಮ್ಯಾಗ್ನಿಟ್ಯೂಡ್ ಆಫ್ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪಾರ್ಟಿಕಲ್. ನೋಡಿ ಐದರ್ ಪಾರ್ಟಿಕಲ್ ಇಟ್ ಮೇ ಬಿ ಸಮ್ವೇರ್ ಹಿಯರ್ ಒಂದು ಎಕ್ಸ್ಟ್ರೀಮ್ ಪೊಸಿಷನ್ ಇರ್ಬೋದು ಅಥವಾ ಅದರ್ ಎಕ್ಸ್ಟ್ರೀಮ್ ಪೊಸಿಷನ್ ಇರ್ಬೋದು ಅಂದ್ರೆ ಇಲ್ಲಿರ್ಬೋದು. ಆವಾಗ ಏನಾಗಿದೆ ಅಂತಂದ್ರೆ ಇಲ್ಲಿ ನಾವು ಜಸ್ಟ್ ಮ್ಯಾಗ್ನಿಟ್ಯೂಡ್ ತಗೊಳ್ತೇವೆ ಅಷ್ಟೇ. ಮ್ಯಾಗ್ನಿಟ್ಯೂಡ್ ಮೀನ್ಸ್ ಓನ್ಲಿ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದ ವ್ಯಾಲ್ಯೂ, ನಾಟ್ ದ ಡೈರೆಕ್ಷನ್. ಡೈರೆಕ್ಷನ್ ತಗೊಳ್ತಾ ಇಲ್ಲ, ದಟ್ ಮೀನ್ಸ್ ವೆದರ್ ಇಟ್ ಈಸ್ ಆನ್ ದ ಒನ್ ಆಫ್ ದ ಎಕ್ಸ್ಟ್ರೀಮ್ ಪೊಸಿಷನ್ ಆರ್ ದ ಅದರ್ ಎಕ್ಸ್ಟ್ರೀಮ್ ಪೊಸಿಷನ್, ದೆನ್ ಇಟ್ ಈಸ್ ದ ಮ್ಯಾಕ್ಸಿಮಮ್ ಪಾಸಿಬಲ್ ವ್ಯಾಲ್ಯೂ ಆಫ್ ದ ಡಿಸ್ಪ್ಲೇಸ್ಮೆಂಟ್ ರಿಪ್ರೆಸೆಂಟೆಡ್ ಆಸ್ ಆಂಪ್ಲಿಟ್ಯೂಡ್. ಡಿಸ್ಪ್ಲೇಸ್ಮೆಂಟ್ ಇದಕ್ಕಿಂತ ಹೆಚ್ಚಾಗ್ಲಿಕ್ಕೆ ಸಾಧ್ಯ ಇಲ್ಲ, ಅದನ್ನೇ ನಾವು ಆಂಪ್ಲಿಟ್ಯೂಡ್ ಅಂತ ಹೇಳ್ತೇವೆ. ಅಂಡ್ ನೆಕ್ಸ್ಟ್ ಒನ್ ಇಸ್ ದ ಫೇಸ್ ಆಂಗಲ್ ಆರ್ ದ ಫೇಸ್ ಕಾನ್ಸ್ಟೆಂಟ್ ರಿಪ್ರೆಸೆಂಟೆಡ್ ಆಸ್ ಫೈ. ಅಂಡ್ ಇಟ್ ಗಿವ್ಸ್ ದ ಸ್ಟೇಟ್ ಆಫ್ ಮೋಷನ್ ಆಫ್ ದ ಪಾರ್ಟಿಕಲ್ ಎಟ್ ಟಿ ಇಸ್ ಈಕ್ವಲ್ ಟು ಜೀರೋ. ನಾವು ಆಬ್ವಿಯಸ್ಲಿ ಇಫ್ ಯು ಆರ್ ಗೋಯಿಂಗ್ ಟು ಸ್ಟಾರ್ಟ್ ದ ಅಬ್ಸರ್ವೇಷನ್ ಫ್ರಾಮ್ ದ ಎಕ್ಸ್ಟ್ರೀಮ್ ಪೊಸಿಷನ್ ಇಲ್ಲಿಂದನೇ ಸ್ಟಾರ್ಟ್ ಮಾಡಿದಾಗ ದೆನ್ ಆವಾಗ ಏನಾಗಿದೆ ವ್ಯಾಲ್ಯೂ ಆಫ್ ಫೈ ವಿಲ್ ಈಕ್ವಲ್ ಟು ಜೀರೋ. ಇಫ್ ಯು ಆರ್ ಗೋಯಿಂಗ್ ಟು ಮೇಕ್ ದ ಸ್ಟಾರ್ಟ್ ದ ಅಬ್ಸರ್ವೇಷನ್ ಫ್ರಾಮ್ ಸಮ್ ಅದರ್ ಪಾಯಿಂಟ್ ಅದರ್ ದೆನ್ ದ ಎಕ್ಸ್ಟ್ರೀಮ್ ಪೊಸಿಷನ್, ದೆನ್ ಅದು ಎಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ದೇವೆ ಅಂತ ತೋರಿಸ್ಲಿಕ್ಕೆ ಟಿ ಇಸ್ ಈಕ್ವಲ್ ಟು ಜೀರೋ ಇದ್ದಾವಾಗ ಪಾರ್ಟಿಕಲ್ ಎಲ್ಲಿದೆ ಅಂತ ತೋರಿಸ್ಲಿಕ್ಕೆ ನಾವೇನ್ ಮಾಡ್ತೇವೆ ಅಂತಂದ್ರೆ ಈ ಇನಿಷಿಯಲ್ ಫೇಸ್ ಅನ್ನ ಅಥವಾ ಫೇಸ್ ಕಾನ್ಸ್ಟೆಂಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ದ ನೆಕ್ಸ್ಟ್ ಟರ್ಮ್ ದಟ್ ಅಪಿಯರ್ಸ್ ಇನ್ ದ ಎಕ್ಸ್ಪ್ರೆಷನ್ ಇಸ್ ದ ಆಂಗ್ಯುಲರ್ ಫ್ರೀಕ್ವೆನ್ಸಿ ರಿಪ್ರೆಸೆಂಟೆಡ್ ಆಸ್ ಒಮೆಗಾ. ಅಂಡ್ ಇಟ್ ಈಸ್ ಗಿವನ್ ಬೈ ದ ಎಕ್ಸ್ಪ್ರೆಷನ್ 2π/T. ಬಟ್ ಆಂಗ್ಯುಲರ್ ಫ್ರೀಕ್ವೆನ್ಸಿ ಅಂತಂದ್ರೆ ಏನಂತ ಹೇಳಿದ್ರೆ ಇಲ್ಲಿ ಪಾರ್ಟಿಕಲ್ ರಿಪೀಟೆಡ್ಲಿ ಈ ರೀತಿ ಟು ಅಂಡ್ ಫ್ರೋ ಮೋಷನ್ ಮಾಡಬೇಕಿದ್ರೆ ರಿಪೀಟೆಡ್ ಮೋಷನ್ ಇರೋದ್ರಿಂದ ನೋಡಿ ಗ್ರಾಫ್ ಅಲ್ಲಿ ಅಬ್ಸರ್ವ್ ಮಾಡಿ ಇಲ್ಲಿಂದ ಸೇಮ್ ಸ್ಟೇಟ್ ಅನ್ನು ರೀಚ್ ಆಗ್ಲಿಕ್ಕೆ ಇಟ್ ವಿಲ್ ಬಿ ಟೇಕಿಂಗ್ ಕ್ಯಾಪಿಟಲ್ ಟಿ ಸೆಕೆಂಡ್ಸ್ ಇಲ್ಲಿಂದ ಇಲ್ಲಿ ರೀಚ್ ಆಗ್ಲಿಕ್ಕೆ. ದೆನ್ ದ ಸೈಕಲ್ ವಿಲ್ ಬಿ ರಿಪೀಟೆಡ್ ಈ ರೀತಿ ನೋಡಿ, ಮತ್ತೆ ಅದೇ ಎಕ್ಸ್ಟ್ರೀಮ್ ಪೊಸಿಷನ್ ಹೋಗ್ಲಿಕ್ಕೆ ಅದು ಟಿ ಸೆಕೆಂಡ್ಸ್, ಅದು ಇದು ಕಂಟಿನ್ಯೂಸ್ ಲೈಕ್ ದಿಸ್. ಸೊ
ಆಫ್ಟರ್ ಎವ್ರಿ ಟೈಮ್ ಇಂಟರ್ವಲ್. ಸೊ ಏನಾಗಿದೆ ಅಂತಂದ್ರೆ ಇದು ಕಂಪ್ಲೀಟ್ ಇದನ್ನ ರಿಪೀಟ್ ಆಗ್ತಾ ಇರೋದ್ರಿಂದ ನಾವು ಆಂಗಲ್ ಅನ್ನ ಡಿಸ್ಕ್ರೈಬ್ ಮಾಡಿದಾಗ, ಇಲ್ಲಿ ಡಿಸ್ಕ್ರೈಬ್ ಮಾಡಿದಾಗ ಏನಾಗಿದೆ ಅಂತಂದ್ರೆ ಆಂಗ್ಯುಲರ್ ಫ್ರೀಕ್ವೆನ್ಸಿ ಇಫ್ ಇಟ್ ಇಸ್ ರಿಲೇಟೆಡ್ ಟು ದ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್, ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತೇವೆ. ದೆನ್ ಆಬ್ವಿಯಸ್ಲಿ ಒಂದು ರೊಟೇಷನ್ ಮಾಡಲಿಕ್ಕೆ ಇಟ್ ವಿಲ್ ಬಿ ರೊಟೇಟೆಡ್ ಥ್ರೂ ಅನ್ ಆಂಗಲ್ ಆಫ್ 2.5 ರೇಡಿಯನ್ಸ್. 2.5 ರೇಡಿಯನ್ಸ್ ಗೆ ಅದು ಕವರ್ ಮಾಡಲಿಕ್ಕೆ ಇಟ್ ಈಸ್ ಕನ್ಸ್ಯೂಮಿಂಗ್ ಎ ಟೈಮ್ ಆಫ್ ಕ್ಯಾಪಿಟಲ್ ಟಿ ಸೆಕೆಂಡ್ಸ್. ಒಂದು ರೊಟೇಷನ್ ಮಾಡಲಿಕ್ಕೆ ಟೈಮ್ ಪೀರಿಯಡ್ ಅಸ್ ಟೈಮ್, ದರ್ಫೋರ್ ದಟ್ ಈಸ್ ನಾನ್ ಎಸ್ ಆಂಗ್ಯುಲರ್ ಫ್ರೀಕ್ವೆನ್ಸಿ ರಿಪ್ರೆಸೆಂಟೆಡ್ ಆಸ್ ಒಮೆಗಾ. ಸೊ ದೀಸ್ ಆರ್ ದ ಟರ್ಮ್ಸ್ ಯೂಸ್ಡ್ ಇನ್ ದ ಎಕ್ಸ್ಪ್ರೆಷನ್ ರಿಪ್ರೆಸೆಂಟಿಂಗ್ ದ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಸ್ಟೂಡೆಂಟ್ಸ್, ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್ ವೆಲ್, ಅಂಡ್ ಯು ಕ್ಯಾನ್ ಡೌನ್ಲೋಡ್ ದ ನೋಟ್ಸ್ ಫ್ರಾಮ್ ದ ಲಿಂಕ್ ಗಿವನ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್ ಬಿಲೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.